ಆಮೇಲೆ ಇದೆಲ್ಲ ಮ್ಯೂಟೇಷನ್ ಎಲ್ಲ ಆಗಿದೆ, ಇದನ್ನು ಕೂಡ ದಾಖಲಾತಿ ಕೊಡ್ತೀವಿ ನಿಮಗೆ. ಈ ಹೇಳಿಕೆ ಮೇಲೆ ಮ್ಯೂಟೇಷನ್ ಆಗಿರೋದು. ಇವರು ಈ ಹೇಳಿಕೆ ಕೊಟ್ಟರಲ್ಲ, ಸರ್ಕಾರಕ್ಕೆ ಬರ್ಕೊಟ್ರಲ್ಲ, ಆ ಹೇಳಿಕೆ ಮೇಲೆ ಇದು ಮ್ಯೂಟೇಷನ್ ಆಗಿರೋದು. ನಮಗೆ 4 ಎಕರೆ ಬಂದ್ಬಿಟ್ಟಿದೆ, 464 ಸರ್ವೆ ನಂಬರ್, 464 3 ಎಕರೆ 16 ಗುಟ್ಟಿನಲ್ಲಿ ನಮಗೇನು ಹಕ್ಕಿಲ್ಲ. ನೀವು ಮ್ಯೂಟೇಷನ್ ಮಾಡ್ಕೊ, ಇವನ್ ಹೆಸರಿಗೆ ಖಾತೆ ಮಾಡಿಕೊಡಬಹುದು, ದೇವರಾಜ್ ಹೆಸರಿಗೆ ಖಾತೆ ಮಾಡಿಕೊಡಬಹುದು ಅಂತ ಬರ್ಕೊಂಡಿದೆ. ಆ ಫ್ಯಾಮಿಲಿನಲ್ಲಿ ಇವತ್ತುವರೆಗೆ 20 ವರ್ಷದಿಂದ ಜಗಳ ಇಲ್ಲಿದ್ದ ಕಡೆ ಜಗಳ ಉಂಟು ಮಾಡಕ್ಕೆ ಹೋಗಿದಾರಲ್ಲ ಇವರು, ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಅವರು ಅನ್ಯೋನ್ಯವಾಗಿದ್ದ ಅವ್ರ ಮನೆಯಲ್ಲಿ ಎತ್ತು ಕಟ್ಟಿ ಆ ಮಂಜುನಾಥ ಸ್ವಾಮಿ ಕೈಲಿ ಹೇಳಿಕೆ ಕೊಡ್ಸಕ್ಕೆ ಹೋಗಿದಾರಲ್ಲ, ಡಿ ಸಿ ಭೇಟಿ ಮಾಡಿಸಿ, ಮೈಸೂರಿನ ಡಿ ಸಿ ಮಾಡಿಸಿ, ನಮಗೆ ನನಗೂ ಹಕ್ಕಿದೆ ಅಲ್ಲಿ ಅಂತ ಹೇಳ್ತಾರಲ್ಲ, ಇಂಥ ಏನಂತ ಕರೆಯೋದು ಇವರಿಗೆ? ಶಕುನಿ, ಶಕುನಿ ರಾಜಕೀಯ, ಶಕುನಿ ತಂದಿಡೋದು ಮನೆ ಮನೆ ಮುರುಕರು. ಶಕುನಿ ರಾಜಕೀಯ, ಇವ್ರಿಗೆ ಏನಂತ ಕರೆಯೋದು? ಮನೆ ಮುರುಕರು. ಇನ್ವಿಟೇಷನ್ ಮೇಲೆ ಇವರ ಹೆಸರಿಗೆ ಪಾಣಿ ಆಗಿದೆ, ಯುವರಾಜ್ ಅವರ ಹೆಸರಿಗೆ ಪೌತಿಕ ಖಾತೆ ತೆಗೆದು ಇವರ ಹೆಸರಿಗೆ ಪಾಣಿ ಆಗಿದೆ. ಆಮೇಲೆ ಮನೆ ಅಧ್ಯಕ್ಷರೇ, ಇದಾದ್ಮೇಲೆ ಇದಾದ್ಮೇಲೆ ಮೂಡಾದವರು ಈ ಜಮೀನನ್ನು 464 3 ಎಕರೆ 16 ಗುಂಟೆನ 92ನೇ ಇಸ್ವಿನಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ, ಅಕ್ವೈರ್ ಮಾಡಿಕೊಂಡು ಸೈಟ್ ಮಾಡಲಿಕ್ಕೋಸ್ಕರ. ಮಾಡಿ 97ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗುತ್ತೆ. ಯಾಕಂದ್ರೆ ಈ ಬಿಜೆಪಿಯವರು ಮತ್ತೆ JDSನವರು ಏನ್ ಹೇಳ್ತಾರೆ ಅಂತಂದ್ರೆ, ಅರ್ಜಿನೇ ಕೊಡದೆ ಡಿನೋಟಿಫೈ ಆಗ್ಬಿಟ್ಟದೆ. ಆಗ 96-97ರಲ್ಲಿ ಮಂತ್ರಿಯಾಗಿದ್ದವರು ಬಚ್ಚೇಗೌಡರು, ದೇವರಾಜನ್ ಅವರು 13-8-96ರಲ್ಲಿ ಒಂದು ಅರ್ಜಿ ಕೊಡ್ತಾರೆ. 96ರಲ್ಲಿ ಹೌದು ಒಂದು ಅರ್ಜಿ ಕೊಡ್ತಾರೆ. ಏನಂತ ಅರ್ಜಿ ಕೊಡ್ತಾರೆ ಅಂತಂದ್ರೆ, ನನಗೆ ಮೈಸೂರು ತಾಲೂಕು ಕಸಬಾ ಹುಬ್ಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 462ರಲ್ಲಿ 37 ಗುಂಟೆ ಮತ್ತು ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಕುಸ್ಕಿ ಜಮೀನು, ಒಟ್ಟು 4 ಎಕರೆ 13 ಗುಂಟೆ ಕುಸ್ಕಿ ಜಮೀನು ನನ್ನ ತಂದೆಯವರಿಂದ ಪಿತ್ರಾರ್ಜಿತವಾಗಿ ಬಂದಿದ್ದು. ದೇವರಾಜ್ ಬರೆದು ಇರೋದು ಇದು ಪಿತ್ರಾರ್ಜಿತವಾಗಿ ಬಂದಿದ್ದು, ಹಾಲಿ ನನ್ನ ಸ್ವಾಧೀನ ಅನುಭವದಲ್ಲಿ ಇದ್ದು
ನಾನು ಸದರಿ ಜಮೀನನ್ನು ನಂಬಿ ಕೃಷಿಯಿಂದ ಜೀವನ ನಿರ್ವಹಣೆ ಮಾಡುತ್ತಿದ್ದೇನೆ. ಮೇಲ್ಕಂಡ ಜಮೀನು ಬಿಟ್ಟು ನನಗೆ ಬೇರೆ ಎಲ್ಲಿಯೂ ಸಹಿತ ಯಾವುದೇ ವಿಧವಾದ ಜಮೀನು ವಗೈರೆ ಇರುವುದಿಲ್ಲ. ನನಗೆ 4 ಜನ ಗಂಡು ಮಕ್ಕಳಿದ್ದು ಅವರೆಲ್ಲರೂ ನಿರುದ್ಯೋಗಿಗಳಾಗಿರುತ್ತಾರೆ. ಪ್ರಸ್ತಾವಿತ ಕುಸ್ಕಿ ಜಮೀನನ್ನು ಸುಮಾರು 10 ಹುಣಸೆ ಮರ, ಮಾವಿನ ಮರಗಳು 12, ವಂಗೆ ಮರ ಸುಮಾರು 25, 10 ವರ್ಷದ ತೆಂಗಿನ ಮರ ಸುಮಾರು 12 ಇರುತ್ತವೆ. ಸದರಿ ಜಮೀನನ್ನು ತಾವುಗಳೇನಾದರೂ ನಗರಾಭಿವೃದ್ಧಿ ಪ್ರಾಧಿಕಾರದ ಬಡಾವಣೆಯ ಉದ್ದೇಶಕ್ಕಾಗಿ ಭೂಸ್ವಾಧೀನ ನಡುವೆ ನಡೆದಿದ್ದು ಪತ್ರದಲ್ಲಿ ಭೂಸ್ವಾಧೀನದಿಂದ ಕೈಬಿಟ್ಟು ನಾವುಗಳು ಕೃಷಿ ಜಮೀನನ್ನು ಮುಂದುವರೆಸಲು ಅವಕಾಶ ಮಾಡಿಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ. ಇದು ಅರ್ಜಿ ದೇವರಾಜು ಮಿನಿಸ್ಟರ್ ಆಗ ಬಚ್ಚೇಗೌಡರು, ಬಿಎನ್ ಬಚ್ಚೇಗೌಡರು. ಆಮೇಲೆ ಇದ್ರ ಮೇಲೆ ಫೈಲ್ ಎಲ್ಲ ಪುಟಪ್ ಆಗಿ ಇದೆಲ್ಲ ಆಗುತ್ತೆ. ಆಗ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಒಂದು ಸಮಿತಿ ಇರ್ತದೆ. ಇವರು ಸುಬ್ರಹ್ಮಣ್ಯ ಬಾಲಸುಬ್ರಹ್ಮಣ್ಯ ಮೈಸೂರಿನಲ್ಲಿ ಒಂದು ಪೇಪರ್ ಕಮಿಟಿ ನೋಡಿ, ಅದು ಕೊಡಿ. ಬಾಲಸುಬ್ರಹ್ಮಣ್ಯ, ಇನ್ನೊಬ್ರು ಡೆವಲಪ್ಮೆಂಟ್ ಬಾಲಸುಬ್ರಹ್ಮಣ್ಯನ್, ವಿ ಬಾಲಸುಬ್ರಹ್ಮಣ್ಯನ್. ನಿಮಗೆ ಗೊತ್ತಿರಬಹುದು ಆ ಕಾಲದಲ್ಲಿ ಕಂದಾಯ ಸೆಕ್ರೆಟರಿ ಆಗಿದ್ರು, ಸೆರಿಕಲ್ಚರ್ನಲ್ಲಿದ್ರು, ಕಂದಾಯದಲ್ಲಿದ್ದರು. ಆಮೇಲೆ ಇವೆಲ್ಲ ಒತ್ತುವರಿಗಳನ್ನೆಲ್ಲ ಮಾಡಲಿಕ್ಕೆ ಅವರೇ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದು. ಇಸ್ ಕಡಕ್ ಆಫೀಸರ್, ಗುಡ್ ಆಫೀಸರ್. ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇತ್ತು. ಇದು ಮೀಟಿಂಗ್ ಪ್ರೊಸೀಡಿಂಗ್ಸ್. ಬಾಲಸುಬ್ರಹ್ಮಣ್ಯನ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಟು ಗೌರ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್. ವಿ ಗೋವಿಂದರಾಜ್ ಸೆಕ್ರೆಟರಿ ಟು ಗೌರ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್. ಕೆಎಂ ತಮ್ಮಯ್ಯ ಅಡಿಷನಲ್ ಸೆಕ್ರೆಟರಿ ಟು ಗೌರ್ಮೆಂಟ್ ಲಾ ಡಿಪಾರ್ಟ್ಮೆಂಟ್. ಇವರು 3 ಜನರ ಹೆಸರಿನಲ್ಲಿ ಒಂದು ಕಮಿಟಿ ಇರ್ತದೆ. ಅವರು ಮೀಟಿಂಗ್ ಮಾಡಿ